ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ಶಾಂತಿ ಸಭೆಯನ್ನು ಮಾಡಿದ್ವಿ. ಉದ್ದೇಶ ಇಷ್ಟೇ, 15 ತಾರೀಕು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ರಾಸುಗಳು ದನಕರುಗಳೇನಿದೆ ಅದರ ಮೆರವಣಿಗೆ, ಜೋಡಿ ಎತ್ತುಗಳ ಮೆರವಣಿಗೆ, ಅದಕ್ಕೆ ಅಲ್ಲಲ್ಲಿ ದೇವಸ್ಥಾನಗಳ ಪೂಜೆ, ಆಮೇಲೆ ನಮ್ಮ ಮುಸ್ಲಿಂ ಬಾಂಧವರಿಂದ ಅವ್ರು ಬಂದು ರಿಸೀವ್ ಮಾಡಿಕೊಂಡು ಅವ್ರಿಗೆ ಗಾರ್ಲೆಂಡ್ ಹಾಕೋ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಮುಂದುವರಿಸ್ತಾ ಮೊದಲಿಂದ 25 ವರ್ಷದಿಂದ ಆದಿ ಕಾಲದಿಂದ ಏನು ನಡ್ಕೊಂಡ್ಬಂದಿತ್ತು ಆ ರೂಟ್ನಲ್ಲಿ ಶುರುವಾಗಿ ಕೊನೆಗೆ ಸಾಯಂಕಾಲ 4:00 ಆ ಒಂದು ಪ್ರೊಸೆಷನ್ ಮುಕ್ತಾಯ ಆದಮೇಲೆ ರಾಸುಗಳಿಗೆ ಚೆನ್ನಾಗಿರೋ ರಾಸುಗಳಿಗೆ ಒಂದು ಕಮಿಟಿ ಮಾಡಿದ್ವಿ. ಪ್ರಶಸ್ತಿನೂ ಇದೆ, ಬೆಸ್ಟ್ ರಾಸುಗಳು ಬೆಸ್ಟ್ ಜೋಡಿಗಳು ಅಂತ. ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಅಂತ. ಅದಾದಮೇಲೆ ಸಮಾಧಾನಕರ ಬಹುಮಾನನೂ ಅದೇ ರೀತಿಯಲ್ಲಿ ಕೊಡ್ತೀವಿ. ಅದಕ್ಕೆ ನಾವು ಬಹುಮಾನ ವಿತರಣೆ ಮಾಡೋದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೆಂಕಟೇಶ್ ಅವರು ಬರ್ತಾರೆ, ಅವರು ಇರ್ತಾರೆ, ನಾನು ಮತ್ತು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು, ತಹಸೀಲ್ದಾರರು, ನಾವೆಲ್ಲ ಸೇರಿ ಬಹುಮಾನ ವಿತರಣೆ ಮಾಡಬೇಕು ಅಂತಿದ್ದೀವಿ. ಈಗೇನು ಮುಖ್ಯವಾಗಿ ನಮ್ಮ ಸೌಹಾರ್ದತೆ, ನಮ್ಮಲ್ಲಿ ಯಾವುದೇ ಒಂದು ಐತಿಹ ಘಟನೆ ಇದುವರೆಗೂ ಆಗಿಲ್ಲ, ಆಗೋದು ಬೇಡ. 25 ವರ್ಷದಿಂದ ಯಾವುದು ಏನೂ ಇಲ್ಲ, ಇನ್ನು ಮುಂದೆ ಇದೇ ಅಂತ ಮುಂದಿನ ಸೌಹಾರ್ದಿಂದ ಹೋಗ್ಬೇಕಂತ ಎಲ್ಲ ಬಾಂಧವರು ನಮ್ಮ ಎಲ್ಲ ಜನಾಂಗದವರು ಸೇರಿ ಇವತ್ತು ಮೀಟಿಂಗ್ ಮಾಡಿದ್ದೀವಿ. ಭಾಳ ಚೆನ್ನಾಗಿ ಆಯಿತು ಮೀಟಿಂಗು, ಎಲ್ಲ ಅವರ ಅನಿಸಿಕೆ ಎಲ್ಲ ಹೇಳಿದ್ದಾರೆ, ಎಲ್ಲ ಯಾವ ಥರ ಮಾಡಬೇಕು ಏನಂತ, ಅವ್ರು ಏನೇನು ಸಹಾಯ ಮಾಡ್ತಾರೆ ಇದಕ್ಕೆ ಚೆನ್ನಾಗಿ ಮಾಡೋದಕ್ಕೆ, ಪೂಜೆ ಆಗಲಿ, ಕ್ವಶನ್ ಆಗಲಿ, ಒಂದು ಬ್ಯಾಂಡ್ ಸೆಟ್ ಆಗಲಿ, ಖರ್ಚು ವೆಚ್ಚಗಳ ಬಗ್ಗೆ ಎಲ್ಲ ನಾವು ವಾಲಂಟ್ರಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಅವರಿಗೆಲ್ಲ ನಾನು ಅಭಿನಂದಿಸ್ತೇನೆ. ಇದನ್ನು ಒಂದು ಚೆನ್ನಾಗಾಗಬೇಕು, ಎಲ್ಲರಿಗೂ ಜನ ಸಂತೋಷವಾಗಿರಬೇಕು, ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿದ ಈ ಸಂದರ್ಭದಲ್ಲಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಲ್ಲಿ ಈಗ ಎಲ್ಲ ರೈತರು ಇದರಲ್ಲಿ ಬಂದು ಭಾಗವಹಿಸಬೇಕು. ಈಗ ಅದು ಪಟ್ಟಣದಲ್ಲಿ ಮಾಡೋಂಥದ್ದು, ಇದು ಹಳ್ಳಿಗಳಲ್ಲೆಲ್ಲ ಪಟ್ಟಣದಲ್ಲಿ ಮಾಡೋದ್ರಿಂದ ನಮ್ಮ ಹಳ್ಳಿ ಅಲ್ಲಿ ಏನಿದ್ದಾರೆ ಜನ, ರಾಸುಗಳನ್ನ ಸಾಕೊಂಡು, ದನಕರಗಳನ್ನ ಸಾಕೊಂಡು ಯಾರಿದ್ದಾರೆ, ಒಳ್ಳೊಳ್ಳೆ ಜೋಡಿ ಎತ್ತುಗಳನ್ನ ಸಾಕಿದ್ದಾರೆ ಉಳುಮೆ ಮಾಡೋದಕ್ಕೆ, ಅವರೆಲ್ಲ ಬಂದು ಇಲ್ಲಿ ಭಾಗಿಯಾಗಬೇಕು. ಸುಗ್ಗಿ ಕಾಲ, ಈಗ ಒಳ್ಳೆ ತೆನೆ ಪೈರು ಚೆನ್ನಾಗಿ ಬಂದು ಬೆಳೆದಿದೆ, ಈಗ ಹಾರ್ವೆಸ್ಟ್ ಆಗಿದೆ, ಸುಗ್ಗಿ ಆಗಿದೆ. ಅದರಲ್ಲಂತೂ ಅವರೆಕಾಳು ಇದಕ್ಕಿನ ಬೆಳೆ ಎಲ್ಲಿ ನೋಡು, ಇದಕ್ಕಿನ ಬೆಳೆ ಅವರೆಕಾಳು, ಮುದ್ದೆ ಸಾರು ಇದೇ ಇದೆ. ಈಗ ನಾವು ಕುಂದಕದಲ್ಲಿ ಸಭೆ ಮಾಡ್ಕೊಂಬಂದಾಗ ಎಲ್ಲ ಕಡೆಯೂ ಅದೇ ಸಿಗುತ್ತೆ ನಮಗೆ ಇದಕ್ಕಿನ ಬೆಳೆ ಸಾರು. ಇನ್ನು 2 ತಿಂಗಳು 3 ತಿಂಗಳು ಯುಗಾದಿವರೆಗೂ ಈ ಒಂದು ಸೊಗಡು, ಇದಕ್ಕೆ ಅವರೆಕಾಯಿ ಸೊಗಡು ಇದ್ದೇ ಇರ್ತದೆ. ಅದರಿಂದ ಜನ ರೈತರು ಒಳ್ಳೆ ಬೆಳೆ ಬೆಳೆದಿದ್ದೀವಿ ಸರಿ, ಬಂಪರ್ ಬೆಳೆ, ರಾಗಿ ಚೆನ್ನಾಗಾಗಿದೆ. 2 ವರ್ಷದ ಬೆಳೆ ಒಂದೇ ವರ್ಷದಲ್ಲಿ ಆಗಿದೆ, ಸಕಾಲಕ್ಕೆ ಮಳೆ ಆಗಿ ಬೆಳೆ ಆಗಿದೆ. ಇದೇ ಥರ ಮುಂದೇನೂ ದೇವರ ಅನುಗ್ರಹದಿಂದ ಎಲ್ಲ ಬೆಳೆಯಲಿ, ರೈತರು ಸುಖವಾಗಿರಲಿ, ಶಾಂತಿ ನೆಮ್ಮದಿಯಾಗಿರಲಿ ಅಂತ ಆಶಿಸ್ತೀನಿ. ಅವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನು ಸುಗ್ಗಿ ಕಾಲ ಎಲ್ಲರಿಗೂ ಸಮೃದ್ಧಿಯಿಂದ ರೈತರಿಗೆ ಬೆಳೆ ಎಲ್ಲ ಆಗಿದೆ, ಎಲ್ಲ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಮುಳುಬಾಗ್ಲು ಟೌನ್ನಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಆಗ್ತಾರೋದು ಭಾಳ ಸಂತೋಷಕರ ವಿಚಾರ. ಹಳ್ಳಿ ಜನ ಸುಗ್ಗಿಯ ಸಂತಸದಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯ. ಎಲ್ಲ ಮುಳುಬಾಗ ತಾಲೂಕು ಜನತೆಗೆ ಹಾಗೂ ಹೆಚ್ಚು ಅತಿ ಹೆಚ್ಚಾಗಿ ಮುಳುಬಾಗ ಟೌನ್ ಪ್ರಜೆಗಳಿಗೆ ಏನು ಅದೀತಾಗಿ ಹಾಕುವಂಥ ಸುಗ್ಗಿ ಹಬ್ಬ ಅಂತಲೇ ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಈ ಹಬ್ಬವನ್ನು, ಇದು ರಾಸುಗಳ ಹಬ್ಬ, ದಯವಿಟ್ಟು ಎಲ್ಲ ನನ್ನ ಮುಳುಬಾಗ ತಾಲೂಕು ಜನತೆ, ಕಟ್ಟುವಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಒಗ್ಗಟ್ಟಾಗಿ ಪ್ರದರ್ಶಿಸಿ ಹಬ್ಬವನ್ನು ತುಂಬ ಶಿಸ್ತುಬದ್ಧವಾಗಿ ಆಚರಿಸಬೇಕು ಅಂತ ತಮ್ಮಲ್ಲಿ ಕೋರುತ್ತೇನೆ. ಯಾಕಂದರೆ ಹಸುಗಳ ಹಬ್ಬ ಇದು, ಎಲ್ರಿಗೂ ಬೇಕಾಗುವಂಥ ಹಬ್ಬ. ಇದಕ್ಕೆ ದಯವಿಟ್ಟು ಎಲ್ಲ ನನ್ನ ನಾಗರಿಕ ಬಂಧುಗಳು ಸಹಕರಿಸಬೇಕಲ್ಲಿ ತಮ್ಮಲ್ಲಿ ಸವನೇ ಪ್ರಾರ್ಥನೆ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.